ನಿಮಗೂ ಇಷ್ಟ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಿಗೆ ಇಷ್ಟ ಇಲ್ಲ ನೆಗೆಟಿವ್ ಕಮೆಂಟ್ ಅಂತೂ ಮಾಡಬೇಡಿ. ಇದನ್ನು ಹೇಳಿ 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 ಗಟ್ಟಿ ಮಾಡಿಬಿಟ್ಟಿದ್ದೀನಿ. ಬಿಗ್ ಬಾಸ್ ಸೀಸನ್ 8 ಫಿನಾಲಿ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಎಪಿಸೋಡಲ್ಲಿ ಯಾರೂ ಎಲಿಮಿನೇಷನ್ನೇ ಆಗಲಿಲ್ಲ. ಮನೆಯ ಮುಖ್ಯದ್ವಾರ ತೆರೆಯಲಿದೆ, ಆನಂತರ ನೀವು ಹೊರಡಬಹುದು ಅಂತ. ಪ್ರಶಾಂತ್ ಅವರು ಅಳ್ಕೊಂಡು ಆಚೆ ಬರ್ತಾರೆ, ಆಚೆ ಅಂದ್ರೆ ಮೀನ್ಸ್ ಆ ಫೋನ್ ಬೂತಿಂದ ಆಚೆ ಬರ್ತಾರೆ. ಬಟ್ ಮಧ್ಯರಾತ್ರಿಲಿ ತೆಗೆದು ಆಚೆ ಹಾಕಿದ್ರೆ ಆ ಥರ ಏನು ಇರೋದಿಲ್ಲ ನನ್ನ ಪ್ರಕಾರ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಇದನ್ನು ಹೇಳಿ 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 ಗಟ್ಟಿ ಮಾಡಿಬಿಟ್ಟಿದ್ದೀನಿ. ಎನಿವೆ, ಈ ವಿಡಿಯೋದ ವಿಷಯ ಏನಂದರೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಫೇವ್ರೆಟ್ ಶೋ ಬಿಗ್ ಬಾಸ್ ಸೀಸನ್ 8 ಫಿನಾಲಿ ಹತ್ರ ಬರ್ತಾ ಇದೆ. ಇನ್ನೊಂದು 11 ದಿನ ಅಥವಾ 12 ದಿನ ಇರಬಹುದು. ಆ್ಯಕ್ಚುಲಿ ಕಳೆದ ವಾರ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಎಪಿಸೋಡಲ್ಲಿ ಯಾರೂ ಎಲಿಮಿನೇಷನ್ನೇ ಆಗಲಿಲ್ಲ. ಇನ್ನು ಫಿನಾಲಿ ನೋಡಿದ್ರೆ ಇನ್ನೊಂದು ವಾರ ಇದೆ ಅಥವಾ 2 ವಾರ ಇದೆ. ಇವರು ನೋಡಿದ್ರೆ 8-10 ಜನ ಇದ್ದಾರೆ, ಹೆಂಗೆ ಅಂತ ನಾನು ಅಂದ್ಕೊಂಡೆ. ಸೊ ಸುಮ್ಮನೆ ಯೋಚನೆ ಮಾಡಿದೆ, ವಾರದ ಮಧ್ಯದಲ್ಲಿ ಮಧ್ಯರಾತ್ರಿ ಯಾರನ್ನೊಬ್ಬರನ್ನು ತೆಗೆದು ಆಚೆಗೆ ಎಸಿತಾರೆ ಅಂತ ಅಂದ್ಕೊಂಡೆ. ಐ ಮೀನ್ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಅದೇ ರೀತಿ ಇವತ್ತು ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಯಾರೊಬ್ಬರು ಇವತ್ತು ಮನೆಯಿಂದ ಹೊರಟಿದ್ದಾರೆ ಅಂತ. ಈಗ ನಾನು ಪ್ರೋಮೋ ನೋಡಿದೆ, ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಧ್ವನಿ ಬರುತ್ತಿಲ್ಲ, ಈಗ ಮನೆಯ ಮುಖ್ಯದ್ವಾರ ತೆರೆಯಲಿದೆ, ಆನಂತರ ನೀವು ಹೊರಡಬಹುದು ಅಂತ. ಸೊ ಹಾಗೆ ಮನೆಯ ದ್ವಾರ ತೆಗೆಯುತ್ತೆ, ಪ್ರಶಾಂತ್ ಅವರು ಅಳ್ಕೊಂಡು ಆಚೆ ಬರ್ತಾರೆ. ಆಚೆ ಅಂದ್ರೆ ಮೀನ್ಸ್ ಆ ಫೋನ್ ಬೂತಿಂದ ಆಚೆ ಬರ್ತಾರೆ. ಬಟ್ ಮನೆಯಿಂದ ಆಚೆ ನನ್ನ ಪ್ರಕಾರ ಇಲ್ಲ ಶಮಂತ್ ಅವರು ಆಚೆ ಹೋಗಿರ್ತಾರೆ, ಅಥವಾ ಚಕ್ರವರ್ತಿ ಚಂದ್ರಚೂಡ್ ಅವರು ಆಚೆ ಹೋಗಿರ್ತಾರೆ, ಅಥವಾ ಪ್ರಶಾಂತ್ ಅವರು ಆಚೆ ಹೋಗಿರ್ಬೋದು. ಈ ಮೂವರಲ್ಲಿ ಯಾರಾದರೂ ಒಬ್ಬರು ಹೋಗಿರ್ತಾರೆ ಅಂತ ನನಗನ್ಸುತ್ತೆ. ಅಥವಾ ಯಾರೂ ಹೋಗಿಲ್ವೋ, ಇದೊಂದು ಸುಮ್ಮನೆ ಏನೋ ಜನ ನೋಡಲಿ ಅಂತ ಮಾಡಿರೋ ಒಂದು ಟ್ರಿಕ್ಕ ಗೊತ್ತಿಲ್ಲ. ಬಟ್ ಆ ವೆದರ್ ನೋಡಿದಾಗ ಅನಿಸಿದ್ದು ಇಲ್ಲ ಯಾರೋ ಹೋಗಿದ್ದಾರೆ ಅಂತ. ಐ ಮೀನ್ ಆಚೆ ಹೋಗಿದ್ದಾರೆ ಅಂತ, ಹೋಗ್ಬಿಟ್ಟಿದ್ದಾರೆ ಅಂತಲ್ಲ. ಸೊ ಐ ಹೋಪ್ ಯಾರೊಬ್ಬರು ಪಕ್ಕ ಎಲಿಮಿನೇಷನ್ ಆಗಿರುತ್ತೆ. ಫಿನಾಲೆಯಲ್ಲಿ ಯಾರೆಲ್ಲ ಇರ್ಬೋದು ಆ್ಯಂಡ್ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನನ್ನ ಅನಿಸಿಕೆ ಯಾರು ಗೆಲ್ಲಬಹುದು ಅಂತ, ನನ್ನ ಗೆಸ್ ಏನು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಬಂದಿದ್ದಿಷ್ಟೇ. ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ, ಯಾರೊಬ್ಬರನ್ನು ತೆಗೆದು ಆಚೆ ಆಗ್ತಾರೆ. ನಾರ್ಮಲಿ ಪ್ರತಿ ಭಾನುವಾರ ಹೋದವರಿಗೆ ಸುದೀಪ್ ಸರ್ ಜೊತೆ ನಿಂತು ಮಾತಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಬಟ್ ಮಧ್ಯರಾತ್ರಿಲಿ ತೆಗೆದು ಆಚೆ ಹಾಕಿದ್ರೆ ಆ ಥರ ಏನೂ ಇರೋದಿಲ್ಲ ನನ್ನ ಪ್ರಕಾರ. ಎನಿವೆ, ತುಂಬ ಪರ್ಸ್ನಲ್ ಫೇವ್ರೆಟ್ ಆ್ಯಕ್ಟ್ ಕಂಟೆಸ್ಟೆಂಟ್ ಅಂತ ಏನೂ ಇಲ್ಲ, ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿ ಗಮನಿಸ್ತೀನಿ. ನಂಗೆ ಶೋ ಇಷ್ಟ, ಸುದೀಪ್ ಸರ್ಗೋಸ್ಕರ ಶೋ ನೋಡೋದು. ಬಟ್ ಎನಿವೆ ನಿಮಗೂ ಇಷ್ಟ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಿಗೆ ಇಷ್ಟ ಇಲ್ಲ ನೆಗೆಟಿವ್ ಕಮೆಂಟ್ ಅಂತೂ ಮಾಡಬೇಡಿ. ಈ ಶೋಯಿಂದ ಏನು ಪ್ರಯೋಜನ, ಅದು ಇದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಈಗ ಏನಾಗುತ್ತೆ, ಈಗ ನಾವು ಪುಸ್ತಕ ಓದೋದಾಗಿರ್ಬೋದು, ಬೇರೆ ನಮ್ಮ ನಮ್ಮ ಪ್ರೊಫೆಷನಾಗ ನಾವು ತೊಡಕೊಂಡಿರ್ತೀವಿ, ಆ ಮಧ್ಯೆ ಇದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಓಕೆ, ಆಮೇಲೆ ಇದರಿಂದ ಏನು ಪ್ರಯೋಜನ ಸರ್, ಇದು ಬೇಡ ಸರ್ ನಿಮಗೆ, ಅದು ಇದು ಹೇಳಬೇಡಿ, ಅದೊಂದು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇರೋದಷ್ಟೇ. ಎನಿವೆ ನೀವು ಕಮೆಂಟ್ ಮಾಡಿ ಇವತ್ತು ಯಾರು ಆಚೆ ಹೋಗಿರ್ಬೋದು ಅಂತ. ಈಗ ನೋಡಿ, ಈಗ ಒಂದು 8-8:30 ಅಂತ ಅಂದ್ಕೊಳ್ತೀನಿ, 9 ಗಂಟೆಗೆ ಶೋ ಶುರುವಾಗುತ್ತಲ್ವಾ. ಸೊ ಅಷ್ಟೊತ್ತಿಗೆ ಕಮೆಂಟ್ ಮಾಡಬೇಕು, ಆಮೇಲೆ ಶೋ ನೋಡಿಬಿಟ್ಟು ಎಸ್ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ, ನಾನು ಹೇಳ್ದಂಗೆ ಆಯಿತು ಅಂತ ಹೇಳಬಾರ್ದು. ಓಕೆ, ಎನಿವೆ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ನಾಳೆ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅನ್ನೋ ಗೆಸ್, ಫಸ್ಟ್ ಗೆಸ್ ವಿಡಿಯೋ ನಾಳೆ ನಾನು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಕಮೆಂಟ್ ಮಾಡಿ. ಆ್ಯಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.